ನೀ 90 ತಗೋ ಅಂತ ಹೇಳಿರ್ತಾರೆ, ನೀವು ಹೆಂಗೆ ಸ್ವೀಕಾರ ಮಾಡ್ತೀರಿ? ಹೆಂಗೆ ಒಮ್ಮೆ ಒಂದು ಅಶರೀರವಾಣಿ ಆಯ್ತು, ಒಂದು 80 ಮಂದಿ ಕುದುರೆ ಮೇಲೆ ಕೂತ್ಕೊಂಡು ಹೊಂಟಿದ್ರು, ಏ ನೀವು ಹೊಸರು ಕೆಳಗಿಳಿರಿ ಅಂದ್ರು, ಕೆಳಗಿಳಿದ್ರು, ಏ ನೀವು ಅಷ್ಟರು ಮಣ್ಣು ತುಂಬಿಕೊಡ್ರಿ ಅಂದ್ರು, ಮಣ್ಣು ತುಂಬಿಕೊಡ್ರಿ ಅಂತ ಹೆದರಿ ಬಡ ಬಡ ಒಬ್ಬ ಒಂದು ಬಗಸಿ ಮಣ್ಣು ತೊಗೊಂಡ, ಇನ್ನೊಬ್ಬ ಗರ್ವಾಡಿಸ ದೊಡ್ಡದೊಂದು ಹೆಂಟಿ ಸಿಕ್ತು ಕೈಯಾಗ, ಹೆಂಟಿನ ತೊಗೊಂಡ, ಇನ್ನೊಬ್ಬ ಒಂದ ಮಣ್ಣು ಅಂದ್ರೆ ಅಷ್ಟು ಇಷ್ಟು ಅಂತ ಏನು ಇಲ್ಲಲ್ಲ ಅಂತ ಜಸ್ಟ್ ಫಾರ್ ಶಾಂಪಲ್ ಅಂತ ಇಷ್ಟು ಮಣ್ಣು ತೊಗೊಂಡು ಕಿಸೆದಾಗ ಹಾಕ್ಕೊಂಡ, ಏಯ್ ನೀವೆಲ್ಲ ಕುದುರೆ ಎತ್ಕೊಂಡು ನಡ್ರಿ ಮುಂದೆ ಅಂದ್ರು, ಬಂದರು ಹಿಂಗೆ ಬಂದ್ರಿಪ್ಪ, ಹೊತ್ತು ಮುಳುಗ ಕತ್ತಿತ್ತು, ಆರಾಮಿತ್ತಲ್ಲಿ ಬಯಲು, ಇಲ್ಲೇ ಮಲಗನ್ ನಡ್ರಿ ಮುಂಜಾನೆ ಎಲ್ಲಾರು ಹೋದ್ರಾತು ಅಂದ್ರು, ಬಂದು ಹಿಂಗೆ ಕಾರಿಡಾರ್ನಾಗ ಮಲಗಿದ್ರು. ಬೆಳಗಾದ ಮೇಲೆ ಅವರೆಲ್ಲರಿಗೊಂದು ಆಶ್ಚರ್ಯಕ್ಕಾದಿತ್ತು, ಏನಾಗಿತ್ತು ಅಂದ್ರೆ ಯಾರ್ಯಾರು ಎಷ್ಟೆಷ್ಟು ಮಣ್ಣು ತುಂಬ್ಕೊಂಬಂದಿದ್ರು ಅಷ್ಟು ಬಂಗಾರ ಆಗಿಬಿಟ್ಟಿತ್ತು. ಬೊಗಸಿ ಮಣ್ಣು ತಂದವನು ಬೊಗಸಿ ಬಂಗಾರ ಆಗಿತ್ತು, ಒಬ್ಬ ಒಂದು ಹೆಂಟಿನ ಗಿವಿದ್ನಲ್ಲ ಹೆಂಟಿನ ಬಂಗಾರ ಆಗಿತ್ತು, ಇನ್ನೊಬ್ಬ ಜಸ್ಟ್ ಫಾರ್ ಶಾಂಪಲ್ ಅಂತ ಈಟ ಮಣ್ಣು ತಂದಿದ್ನಲ್ಲ ಅವನು ಈಟ ಮಣ್ಣಾಗಿತ್ತು, ಈಟ ಬಂಗಾರ ಆಗಿತ್ತು. ಅವನು ಹೊಡ್ಕೊಂಡ, ಯಪ್ಪ ನಾ ಯಾಕೆ ಒಂದು ಒಡ್ಡಡಿಗೆ ಮಣ್ಣು ತರಲಿಲ್ಲ, ಕುತ್ತಗು ಸಾಯಿತನ ಕುತ್ಕೊಂಡು ತಿನ್ನಬಹುದಿತ್ತಲ್ಲ ಶಿವನೇ, ಕೈ ಹೆಚ್ಚಿಕೊಂತಾನ, ಕೈ ಹೆಚ್ಚಿಗಾರ ಏನಾಕತಿ, ಕೈನೂ ಆಕತಿ ಬೇರೆ ಏನಾಗೋದಿಲ್ಲ, ತರಬೇಕಿತ್ತು ತಂದಿಲ್ಲ, ಈಗೇನು ಮಾಡೋಕ್ಕಾಗೋದಿಲ್ಲ, ತಂದಿದ್ರೆ ಇತ್ತ ನಿನ್ನ ಪಾಲಿಗೆ ತಮ್ಮ, ಇಷ್ಟೇ ಐತಿ ಈಗ ಈ ಜೀವನದೊಳಗೆ, ಈಗ ಈ ವಯಸ್ಸಿನೊಳಗೆ ಏನು ನೀವು ಈ ಕಾಲೇಜಿಗೆ ಬಂದಿರಿ, ಅಪ್ಪ ಅವ ನೋಡ್ಕೊಳಕ್ಕದಾರೆ, ಅವ್ರ ತ್ಯಾಗ ಐತಿ, ಗುರುಗಳು ಕಲಿಸಕ್ಕದಾರ, ನಿಮ್ಮ ಗುರುಗಳು ಕ್ಲಾಸ್ರೂಮ್ನೊಳಗೆ ಪಾಠ ಮಾಡುವಾಗ ನೀವು ಯಾರ್ಯಾರು ಎಷ್ಟು ತುಂಬ್ಕೊಂತೀರ ಅಷ್ಟು ನಿಮ್ಮ ಪಾಲಿಗೆ ಉಳಿತದೆ, ಬಗಸಿ ತೊಗೊಂಡದ್ದು ಬಗಸಿ ಉಳಿತದೆ, ಹೆಂಟಿ ತುಂಬ್ಕೊಂಡವ್ರಿಗೆ ಹೆಂಟಿ ಉಳಿತದೆ, ಮತ್ತು ಬಾರ್ಲೆ ಸರ್ ಏನು ಹೇಳ್ತಾರೆ ಅಂಥೇಳಿ ಗಾಯ ಕೂದಲ ಆರಿಸ್ಕೊಂತ ಸಿಳ್ಳೆ ಹೊಡ್ಕೊಂತ ತರ ನನ್ನಂತ ಅಡ್ಡಾಣವ, ಹೋಗಿ ಗೇಟಿಗೆ ನಿಲ್ಲಬೇಕು ಭಸ್ ಅಂತ ಒಂದು ಕಾರ್ ಹೋಗ್ಬೇಕು, ಅದರ ಕುಂತವ ನೋಡಿ, ಯಪ್ಪ ಇವನು ನಾನು ಕ್ಲಾಸ್ಮೇಟ್ಲೆ, ಯಪ್ಪ ಒಂದು ಡೆಸ್ಕ್ನಾಗ ಕುಂದಿರ್ತಿದ್ವ ನಾವು, ಅವ ಹಿಂಗಾದಾನ ಹಿಂಗಾದ್ನ ಶಿವನೇ ಅಂದಿ ಅಂದ್ರೆ ಆ ಕೈನೂ ಆಕತಿ, ನೀ ಆ ಕಾರ್ ಹತ್ತೋದಿಲ್ಲ, ಭಾಳ ಹಾರ ಕಾರ್ ಡ್ರೈವರ್ ಆಗ್ಬೋದು, ಬೇರೆ ಏನೂ ಆಗಕ್ಕೆ ಸಾಧ್ಯಿಲ್ಲ. ಅದಕ್ಕೆ ನಾ ಹೇಳ್ತೇನೆ, ಪಶ್ಚಾತ್ತಾಪ ಪಡೋಂಗೆ ಆಗಬೇಡ್ರಿ, ವಯಸ್ಸಾದವ್ರು ತಮ್ಮ ನಿಮಗೀಗ ತಿಳಿಯೋದಿಲ್ಲ, ಇನ್ನೊಬ್ಬರು ಹೇಳಿದ್ದು ಕೇಳಂಗಾಗೋದಿಲ್ಲ, ನಾ ವಯಸ್ಸಾದ ಮನುಷ್ಯ ಎಲ್ಲ ಅನುಭವಿಸಿಬಿಟ್ಟೀನಿ, ಹೇಳ್ತೀನಿ ನನ್ನ ಮಾತು ನಂಬ್ರಿ, ಬದುಕಿನೊಳಗೆ ಕಷ್ಟಪಡ್ರಿ, ನೀವು ನಿಮ್ಗೆ ಅಚೀವ್ ಮಾಡೋಕ್ಕೆ ಸಾಧ್ಯತೆ ಅನ್ನೋದು ನಮ್ಮಲ್ಲಿ ಒಂದು ಪಾಸಿಟಿವ್ ಅಪ್ರೋಚ್. ಯಾರಲ್ಲಿ ಅದು ಕೂಡ ಮತ್ತೆ ಈಗ ಇಷ್ಟೆಲ್ಲ ಕಾಂಪಿಟೇಷನ್ಸ್ ಮಾಡಿ ನಿಮ್ಮಲ್ಲಿ ಅದು ಸಾಧ್ಯತೆ ಅಂತ ನಿಮ್ಮ ಲೆಕ್ಚರರ್ಸ್ ಅದೇ ಇಲ್ಲ, ಯಾಕೆ ನಿಮಗೆ ಹುರುಪು ಹಾಕ್ತಾರೆ? ಒಂದೊಂದ್ಸಲ ನನಗೆ ಇದು ಸಾಧ್ಯನೇ ಇತ್ತು ನೋಡ್ರಿ, ಅವ್ರು ಹೇಳಿದ್ರು ಅಂತ ನಾ ಮಾಡಿದೆ. ಅದು ಭಾಳ ಮಂದಿ ಹೇಳ್ತಾರೆ ನೋಡ್ರಿ, ಒಂದು ಕೂಸು ಬಾವಿಯಾಗಿ ಬಿದ್ದಿತ್ತಂತ ಸುತ್ತಲೇ ಎಲ್ಲರೂ ಏ ಪ ತೆಗಿರಿ ತೆಗಿರಿ ಅನ್ನೋರು, ಒಬ್ಬರೇ ಬಾವಿಗೆ ಇಳಿಯರಿಲ್ಲ. ನಿಮ್ಮಂಥ ಹುಡುಗ ಒಬ್ಬ ಜಿಗದ ಹುಡುಗನ ಮ್ಯಾಗ ತೊಗೊಂಬಂದ, ಆವಾಗ ಅವರು ಅಂತ ನಿಮ್ಮ ಚೇರ್ಮನ್ರಂಥವ್ರು ಕರೆದು, ಏ ಬಾಯಿಲ್ಲ ಅವ್ನು ಕರೀರಿ ಅವ್ನು ಒಂದು ಸನ್ಮಾನ ಮಾಡೋಣ, ಏನಪ್ಪ ನಿನಗೆ ಭಾಳ ಮೆಚ್ಚಬೇಕು ನಿನ್ನ ಮಾತು, ಇಲ್ಲ ಹೆಂಗೋ ನಿನಗೆ ಹೆಂಗೆ ಧೈರ್ಯ ಬಂತು ಏನು ಅಂದ. ಆ ಕಡೆಗೆ ಹೇಳಿದೆವ, ಸರ ಕರೆ ಹೇಳ್ರಿ ಇಲ್ಲಿ ನಿಂತು ಬಂದಾಗ ನನ್ನ ಯಾರು ಬಾವ್ಯಾಗ ದುಡಿದ್ರಿ ಕರೆ ಹೇಳ್ರಿ, ನಾನು ಬಾವ್ಯಾಗ ದುಡಿದ್ರೆ ಯಾರು ಕರೆ ಹೇಳ್ರಿ, ಬಾವ್ಯಾಗ ಬಿದ್ದ ಅಂತ ಅವಾಗ ಬಡದಾಡ್ದ ಕೂಸು ಹೊರಗ್ತ, ಆ ಶಕ್ತಿ ಅವನಲ್ಲಿ ಇತ್ತು, ಆದ್ರೆ ಆ ಧೈರ್ಯ ಇದ್ದಿಲ್ಲ ಅವಂಗೆ. ಆ ಒಂದೊಂದು ಸಂದರ್ಭದೊಳಗೆ ಅಂತ ಅದು ಆ ಶಕ್ತಿ ತುಂಬಬೇಕಾದಂಥ ಪ್ರಸಂಗ ಬರ್ತೈತಿ. ಅದಕ್ಕೆ ಈ ಥಾಮಸ್ ಆಲ್ವಾ ಎಡಿಸನ್ ಉದಾಹರಣೆಯನ್ನು ಎಷ್ಟು ಮಂದಿ ಹೇಳ್ತಾರೆ ನೋಡ್ರಿ, ಇಡೀ ಜಗತ್ ಪ್ರಸಿದ್ಧವಾದಂಥ ಎಲೆಕ್ಟ್ರಿಸಿಟಿ ಇದ್ರೊಳಗೆ ಅವನ ಹೆಸರು, ಅಂಥ ವಿಜ್ಞಾನಿ ಅವ, ಜಗತ್ ಪ್ರಸಿದ್ಧ ವಿಜ್ಞಾನಿ ಅವ. ಈ ಸಣ್ಣ ಹುಡುಗಿದ್ದಾಗ ಅವ ಸಾಲಿಗೆ ಹೋಗೋ ಮುಂದೆ ಒಂದು ದಿವಸ ಈ ಹುಡುಗಿ ಹೆಂಗೆ ಹೊಂಟದ ಹಿಂಗೆ ಸಾಲಿಗೆ ಹೋಗವ, ಮನೆಗೆ ಬಂದ, ಮನೆಗೆ ಬರುವಾಗ ಒಂದು ಸಣ್ಣದೊಂದು ಇಂಥದ್ದು ಒಂದು ಕಾಗದ ಹಿಡ್ಕೊಂಡು ಮನೆಗೆ ಬಂದಿದ್ದ, ಎ ಪೀಸ್ ಆಫ್ ಪೇಪರ್ ವಿತ್ ಸಮ್ ವರ್ಡ್ಸ್ ಆಫ್ ಈಸ್ ಟೀಚರ್ಸ್ ತೊಗೊಂಬಂದ. ಅವ್ರ ತಾಯಿ ಹತ್ರ ಬಂದು ಇದನ್ನು ನಮ್ಮ ಟೀಚರ್ ಕೊಟ್ಟಾರಂತ ಕೊಟ್ಟ, ತೆಗೆದು ನೋಡಿದ್ರು ಅದರೊಳಗೆ ಅವ್ರು ಏನು ಬರೆದಿದ್ರು ಅಂದ್ರೆ, ನಿಮ್ಮ ಹುಡುಗ ಶತದಡ್ಡ ಅದನ ಇವಂಗೆ ನಮಗೆ ಕಲಿಸಕ್ಕೆ ಆಗೋದಿಲ್ಲ, ದಯವಿಟ್ಟು ಇವನು ಬೇರೆ ಶಾಲೆಗೆ ಹಾಕ್ರಿ, ನಮ್ಮ ಶಾಲೆಗೆ ಇನ್ಮ್ಯಾಕೆ ಕಳಿಸ್ಬೇಡ್ರಿ ಅಂತ ಬರೆದಿತ್ತದ್ರ. ಆ ತಾಯಿ ಗಳ 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 ಕಣ್ಣಾಗ ನೀರು ಹಾಕಿದ್ಲು. ಮಗ ಕೇಳ್ದೆ, ಅಮ್ಮ ಯಾಕೆ ಅಳ್ತೆ ಅಮ್ಮ, ಅದ್ರಾಗ ಏನು ಬರೆದಾರ ಅಂತ ಕೇಳಿದೆ. ಆವಾಗ ತಾಯಿ ಹೇಳಿದ್ಲು, ಅಪ್ಪ ಶಾಲೆಯೊಳಗೆ ನಿನ್ನಂಥ ಜಾಣ ವಿದ್ಯಾರ್ಥಿನೇ ಯಾರು ಇಲ್ಲಂತ, ನಿನಗೆ ತಕ್ಕಂಗೆ ಕಲಿಸುವಂಥ ಶಿಕ್ಷಕರಲ್ಲಿ ಯಾರು ಇಲ್ಲಂತ, ಅದಕ್ಕೆ ಈ ಮನೆಯೊಳಗೆ ಇವಂಗೆ ನೀವು ವಿದ್ಯಾ ಕಲಿಸ್ರಿ ಅಂತ ಬರೆದಾರಪ್ಪ.
ಅದಕ್ಕೆ ನೀವು ಭಾಳ ಶಾಣೆ ಅನ್ನೋದು ಕೇಳಿ ನನಗೆ ಸಂತೋಷ ಆಯ್ತು, ಕಣ್ಣಾಗಿ ನೀರು ಬಂದು ಅಲ್ಲಂತ ಅವ್ರವ್ವ. ಮುಂದೆ ತಾಯಿ ಮನೆಯೊಳಗೇನೆ ಅವಂಗೆ ಶಿಕ್ಷಣ ಕೊಟ್ಟಲು, ಬೇರೆ ಬೇರೆ ಮುಂದೆ ಬೇರೆ ಮಾರ್ಗಗಳು ಬೇರೆ ಬಂದು, ಅವ ಮಹಾವಿಜ್ಞಾನಿ ಆದ, ದೊಡ್ಡ ವಿಜ್ಞಾನಿ ಆದ, ಎಲ್ಲನೂ ಆದ, ಜಗತ್ ಪ್ರಸಿದ್ಧ ವಿಜ್ಞಾನಿ ಆದ, ಎಲ್ಲ ಆದ. ಒಂದು ದಿವಸ ತನ್ನ ಮನೆಯೊಳಗೆ ಬೀರು ತೆಗೆದು ಏನೋ ಹುಡುಕಾಡ ಮುಂದೆ ಅವತ್ತಿನ ಹಳೇ ಕಾಗದ ಅದು ಅವ್ರವ್ಗೆ ತಂದು ಕೊಟ್ಟಿದ್ನಲ್ಲ ಆ ಕಾಗದ ಸಿಕ್ತು. ಕುತೂಹಲದಿಂದ ಆ ಕಾಗದ ತೆಗೆದು ನೋಡಿದವ, ಕಾಗದ ತೆಗೆದು ನೋಡ್ತಾನೆ, ಅದ್ರಾಗ ಏನಿತ್ತ, ನಾ ಹೇಳಿದ್ನಲ್ಲ ಇವ ಶತದಡ್ಡ ಅದಾನ, ಇವನಂಥ ದಡ್ರ ಯಾರೂ ಇಲ್ಲ, ಇವಂಗೆ ನಮ್ಮಿಂದ ಕಲಿಸಾಕಾಗೋದಿಲ್ಲ, ಮನ್ಯಾಗ ಇವಂಗೆ ಕಲಿಸ್ರಿ ಅಂತಿತ್ತು. ಅದನ್ನು ನೋಡಿದವ ಒಂದು ವೇಳೆ ಅವತ್ತ ಅವನ ತಾಯಿ, ನೀ ದಡ್ಡದಿ ಅಂತ ನಿಮ್ಮ ಸರ್ ನಿನಗೆ ಇದ್ರಾಗ ಬರೆದು ಕಳಿಸ್ಯಾರ ಅಂದಿದ್ಲು ಅಂದ್ರೆ ಅವ ದಡ್ಡಾಗೇ ಇರ್ತಿದ್ದ, ಇನ್ನೊಬ್ರಿಗೆ ಇಡೀ ಜಗತ್ತಿಗೆ ಅವ ಗೊತ್ತಾಕಿದ್ದಿಲ್ಲ, ಏನೂ ಹಾಕಿದ್ದಿಲ್ಲ. ನಿನಗೆ ಸಾಧ್ಯತೆ ಅಂತ ಅವನಲ್ಲಿ ಆ ಶಕ್ತಿಯನ್ನು ತುಂಬಿ, ನೀ ಭಾಳ ಜಾಣದ, ಎಲ್ಲರಿಗಿಂತ ನೀ ಶಾಣೆ ಆದಿ, ನಿನಗೆ ಮಾಡೋಕ್ಕೆ ಸಾಧ್ಯತೆ ಅಂತ ಪಾಸಿಟಿವ್ ಅಪ್ರೋಚ್ ಆ ತಾಯಿ ತೋರಿಸಿಲ್ಲಲ್ಲ, ಅವ ಜಗತ್ ಪ್ರಸಿದ್ಧ ವಿಜ್ಞಾನಿಯಾಗಿ ಹೊರಹೊಮ್ಮಿದವ. ಅದಕ್ಕೆ ನಿಮಗೆ ಹೇಳ್ತೀನಿ, ಗಂಡು ಹುಡುಗರಿಗೆ ಆಯ್ತು ಹೆಣ್ಣು ಹುಡುಗರಿಗೆ ಆಯ್ತು, ನೀವು ಪಾಸಿಟಿವ್ ಅಪ್ರೋಚ್ ಇಟ್ಕೊಡ್ರಿ, ಒಳ್ಳೇದಾಗತ್ತೆ ಅಂತ ತಿಳ್ಕೊಡ್ರಿ. ನಡೆಯುವಂಥ ಪ್ರಸಂಗಗಳು ಎಲ್ಲವೂ ಒಳ್ಳೇದಾಗಲಿ ಅಂತ ನಿರೀಕ್ಷೆ ಮಾಡಬೇಡ್ರಿ, ಆದದ್ದು ನನ್ನ ಒಳ್ಳೇದಕ್ಕೆ ಅಂದ್ಕೊಡ್ರಿ, ನಿರಾಶೆ ಆಗಬೇಡ್ರಿ. ನಾ ಇದನ್ನು ಹೇಳ್ತೇನೆ ಮತ್ತೆ ಮತ್ತೆ ನಿಮಗೆ, ನೀವು ನಿರಾಶೆ ಆಗಬೇಡ್ರಿ, ಆದದ್ದು ಒಳ್ಳೇದಕ್ಕಂತ ತಿಳ್ಕೊಡ್ರಿ, ಒಳ್ಳೇದು ಆಕತಿ ಅಂತ ಇಟ್ಕೋಬೇಡ್ರಿ, ಒಮ್ಮೆಮ್ಮೆನೇನೋ ಹಾಕವು. ನಿಮಗೆ ಇದು ಒಂದು ಮಾತು ಹೇಳಿ ನಾ ಮರೆತರೆ ದಯವಿಟ್ಟು ನೆನಪು ಮಾಡಿರಿ. ನಿಮಗೊಂದು ಕೊನೆಯದಾಗಿ ಒಂದು ಮಾತನ್ನ ಹೇಳಬೇಕಾಗಿದೆ, ಹೆಣ್ಮಕ್ಳು ಮದುವೆ ಮಾಡಿ ಕಳಿಸಿಬಿಟ್ರೆ ನಮ್ಮ ಕರ್ತವ್ಯ ಮುಗಿಲಿಲ್ಲ ಅಂತ ಹೇಳೀನಿ, ಅದನ್ನು ಹೇಳಿ ನಾ ಕೊನೆಗೆ ಮುಗಿಸ್ತೀನಿ. ಇಲ್ಲಿ ಒಬ್ಬ ರಾಜ ಮಂತ್ರಿ ಅರಣ್ಯದೊಳಗೆ ಹೊಂಟಿದ್ರು, ಹಿಂಗೆ ಕೈ ಆಡಿಸ್ಕೊತ ಹೋಗೋ ರೂಢಿ ರಾಜಾಗ, ಮುಳ್ಳಿಂದ ಗಿಡ ಹೊಡ್ತಾ ಹೊಡೆದು ಕೈಯಂದು ಕಿರುಬಳ ಕತ್ತರಿಸಿ ಹೋಗ್ಬಿಡ್ತು. ಯಪ್ಪ ಅಂದ ಮಂತ್ರಿ, ಭಾಳ ನೋವಾಕತ್ತವ ನನಗೆ. ಹೌದನ್ರಿ ಬುದ್ಧಿ, ಹೌದನ್ರಿ. ಅವ ತಂದು ಆ ಧೋತ್ರದಂಥದ್ದೊಂದು ಹರಿದ, ಅದಕ್ಕೆ ಏನೇನೋ ಎಲೆ ರಸ ಹಾಕಿ ಕಟ್ಟಿದ, ಇಬ್ಬರು ಕೂಡಿ ಮುಂದ್ಕೊಂಡ್ರು. ಭಾಳ ನೋವಾಕತ್ತಪ್ಪ ಮಂತ್ರಿ ನನಗೆ. ಹೌದನ್ರಿ ಬುದ್ಧಿ, ಆತ್ ಬರ್ರಿ ಬುದ್ಧಿ, ಏನಾದರೂ ಒಳ್ಳೇದಕ್ಕೆ ಹಾಕತ್ತೆ ಅಂದ. ಅಲ್ಲೋ ನೋವಾಕತ್ತೆ ನನಗೆ, ಹೇಳಿದ್ನಲ್ರಿ ಏನಾರ ಆಗಲಿ ಒಳ್ಳೇದಕ್ಕೆ ಹಾಕತ್ತೆ ಬರ್ರಿ ಅಂದ. ನನ್ನ ಕೈಯೇನು ಬಳ್ಳು ಹೋಗೈತೆ ಅಂದ್ರೆ ಒಳ್ಳೇದಕ್ಕೆ ಹಾಕತ್ತೆ ಅಂತಾನಲ್ಲೇವ ಅಂದ. ಸಿಟ್ಟು ಬಂತವ್ ಮುಂದ್ಕಾತ ಹೋಗಿದ್ರು. ದೊಡ್ಡದೊಂದು ಆಳ ಬಾವಿ ಇತ್ತು, ನೋಡ್ದ ಇಣಿಕೆ ಮಂತ್ರಿ ಬಾವಿ ನೋಡು ಅಷ್ಟು ಆಳ ಐತಿ ಇದು ಅಂದ. ಎಲ್ರಿ ಬುದ್ಧಿ ಅಂತ ಹಿಂಗೆ ಮುಂದೆ ನೋಡ್ತಿದ್ದ, ಹಿಂದಿಂದ ದೂಡಿಬಿಟ್ಟವ್ನ ಮಂತ್ರಿ ಹೋಗಿ ಬಾವಿಯಾಗಿ ಬಿದ್ದ. ಹೆಂಗದೇಪ್ಪ ಅಂದ್ರೆ, ನಿಮ್ಮ ಪುಣ್ಯ ರೀ ಬುದ್ಧಿ, ಆರಾಮದೇನೆ ಅಂದ. ಇರೋ ಹಂಗಾರ ಅಂತ ಹೇಳಿ ಅವನ ಅಲ್ಲೇ ಬಿಟ್ಟು ಮುಂದಕ್ಕೆ ಹೋದ. ಆ ಕಾಡಿನೊಳಗೆ ಒಂದು ದೇವಾಲಯ, ಒಬ್ಬ ದೇವತೆ ಆಕೆಗೆ ನರಬಲಿ ಕೊಡಬೇಕಾಗಿತ್ತು. ಹುಡುಕ್ತಿದ್ರು ಅವರು ಕಳ್ಳರು, ಒಂದು ಚಲೋದೊಂದು ನರಬಲಿ ತಂದು ಕಡಿಬೇಕು ಅಂತ. ರಾಜಪಿಂಡನೇ ಸಿಕ್ತಲ್ಲಿದೆ ಅಂತ ನಿಂತದೆ ಅಕ್ಕ, ಹಿಡ್ಕೊಂಬಂದ್ರೆ ಅವನ್ನ ತಂದು ಕಟ್ಟರಲಿ ಅವನ್ನ. ಅವ ಅಂದ, ನಾನು ಇಂಥ ದೇಶದ ರಾಜ ಸರಳ ತಿಳ್ಕೊಬೇಡ್ರಿ, ರಾಜ ಆದ್ರೆ ನಿನ್ನ ಮಂತ್ರಿ ಎಲ್ಲೇ, ನಿನ್ನ ಕುದುರೆ ಎಲ್ಲೇ, ನಿನ್ನ ಆನೆ ಎಲ್ಲೇ, ನಿನ್ನ ರಾಜನ ನಮಗೆ ಗೊತ್ತದಳ ಅಂತ ಕಟ್ಟರಲಿ ಅವನ್ನ ಅಂದ್ರೆ. ಕಂಬ ಕಟ್ಟ ಬಂದು ಒಬ್ಬ ಏನಂದ, ಅಲ್ಲೋ ಇವ ಮುಕ್ಕದನ ಅಂದವ, ನಮ್ಮ ದೇವಿಗೆ ಸರ್ವಾಂಗ ಸುಂದರನಾದ ವ್ಯಕ್ತಿ ಬೇಕು, ಎಲ್ಲ ಅವಯವ ಸುದ್ದಿರಬೇಕು, ಇವನ ಕೈಯಾಗ ಒಂದು ಬಳ್ಳ ಇಲ್ಲಲ್ಲೋ ಅಂದ. ಹೌದನ ಮುಕ್ಕಾದಾರ ಬ್ಯಾಡಂಗಾರ ನಮ್ಮ ದೇವಿಗೆ, ಅವನು ಬಿಟ್ಟುಬಿಡ್ರಿ ಅಂದ. ಬಿಟ್ಟು ಬಿಡ್ರಿ ಅಂದ ಕೂಡಲೇ ಹಿಂಗೆ ಮುಟ್ಟಿ ನೋಡ್ಕೊಳ್ಳಕತ್ತಿದ. ನಾನಾ ಹೌದನು ಬದುಕಿದೆವ ಅಂತ ಕ್ಷಣಾರ್ಧದೊಳಗೆ ಮುಂಡದಿಂದ ರುಂಡ ಬೇರ್ಪಡಬೇಕಾಗಿತ್ತು ಆ ಸಂದರ್ಭದೊಳಗೆ ಕೈ ಬಿಡ್ರಿ ಅವನ ಅಂದ್ರೆ. ಯಪ್ಪ ಅಂದವ ಹುಡುಕೊಂತ ಓಡಾಡಿ ಬರಬಾರ್ದು ಯಾಕೆ ಬಾವಿಗೆ, ಹುಟ್ಟದ ದೋತ್ರ ಬಿಚ್ಚಿದ, ತಲೆ ಮೇಲೆ ರುಮಾಲ ತೆಗೆದ, ಒಂದಕ್ಕೊಂದು ಗಂಟೆ ಹಾಕಿ ಬಾವಿಯಾಗಿ ಇಳೆಬಿಟ್ಟು ಮಂತ್ರಿನ ಮ್ಯಾಕೆ ಎಳ್ಕೊಂಡು ತೆಕ್ಕಿ ಹಾಕ್ಕೊಂಡು ಬೋರಾಡಿ ಎಳಕತ್ತಿದ. ಯಪ್ಪೋ ನಿನ್ನ ಪುಣ್ಯದಿಂದ ಉಳಿದು ಬಂದೆವು, ನೀ ಹೇಳಿದ ಮಾತನ್ನ ಅರ್ಥ ಮಾಡ್ಕೊಳ್ಳಿಲ್ಲೋ ಯಪ್ಪ ಮಂತ್ರಿ ಅಂದ. ಬುದ್ಧಿ, ನಿಮ್ಮ ಋಣ ಹೆಂಗೆ ತೀರಿಸ್ಲಿ ನಾನು ಅನ್ನೋದ ನನಗೆ ತಿಳಿವಲ್ದು ಅಂದ. ಯಾಕಪ್ಪ ಅಂದವ, ಅಲ್ರಿ ಬುದ್ಧಿ ನೀವು ನನ್ನ ಬಾವಿಯಾಗ ದುಡ್ಡಿರಲಿಲ್ಲ ಅಂದ್ರೆ ನಾನು ನಿಮ್ಮ ಜೊತೆಗೆ ಬರ್ತಿದ್ದೆ, ನಿಮ್ಮ ಕೈಯಾಗಂತೂ ಒಂದು ಬಳ್ಳ ಇದ್ದಿಲ್ಲ, ನಿಮ್ಮನ್ನು ಬಿಟ್ಟರು, ನಿಮ್ಮನ್ನು ಬಿಡ್ತಿದ್ರೆ ನನ್ನ ಕಡಿತಿದ್ರಲ್ರಿ ಅಂದವ. ನಿಮ್ಮನ್ನು ಬಿಡ್ತಿದ್ರು ನನ್ನ ಕಡಿತಿದ್ರು, ಯಪ್ಪ ನೀವು ನನ್ನ ಬಾವಿಯಾಗ ದುಡಿದಕ್ಕೆ ನಾ ಉಳಿದೆ, ನಿಮ್ಮ ಕೈಯನ್ನು ಬಾಳು ಹೋದಕ್ಕೆ ನೀವು ಉಳಿದ್ರಿ, ಏನಾರ ಆಗಲಿ ಬದುಕಿನೊಳಗೆ ಅದು ಒಳ್ಳೇದಕ್ಕೆ ಹಾಕತ್ರಿ ಬುದ್ಧಿ ಅಂತ ಅದಕ್ಕೆ ನಾ ಹೇಳಿದೆ ಅಂದ. ಬದುಕಿನೊಳಗೆ ಸಕಾರಾತ್ಮಕ ದೃಷ್ಟಿಯನ್ನು ಇಟ್ಕೊಂಡು
ನೀವು ಬದುಕಿನೊಳಗೆ ಸಾಗ್ರಿ, ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ ಐತಿ. ಅದಕ್ಕೆ ನಾ ಹೇಳ್ತೀನಿ, ನೀವು ನಿರಾಶ ಆಗಬೇಡ್ರು, ನಿಮ್ಮ ಉತ್ಸಾಹ ಬತ್ತದಿರಲಿ, ನಿಮ್ಮ ಉತ್ಸಾಹ ಬತ್ತದಿರಲಿ, ನೀವು ನಿರುತ್ಸಾಹಿಗಳಾಗಬೇಡ್ರಿ ಅಂತ ನಾನು ಅದಕ್ಕೆ ಹೇಳ್ತೇನೆ. ಕೊನೆಗಾಗಿ, ನಮ್ಮ ಸಮಾಜದಲ್ಲಿ ಬಹಳಷ್ಟು ಸಂದರ್ಭದೊಳಗೆ ನಮ್ಮ ಹೆಣ್ಣುಮಕ್ಕಳ ವಿಷಯವನ್ನು ತೆಗೆದುಕೊಂಡಾಗ, ನಾನು ಇದು ಒಂದು ಮಾತು ಕೊನೆಯದಾಗಿ ಹೇಳಿ ಮುಗಿಸ್ತೀನಿ ಅಂತ ಹೇಳಿದೆ, ಹೆಣ್ಣುಮಕ್ಕಳನ್ನು ನಾವು ಮದುವೆ ಮಾಡಿಕೊಡ್ತೀವಿ. ಈಗ ಒಂದು 2 ದಿವಸದಿಂದ ಒಂದು ಕೋರ್ಟ್ ಡಿಸಿಷನ್ ಆಗೈತೆ, ಹೆಣ್ಮಕ್ಳು ಓದಿರ್ಬೇಕು. ನೀವು ಯಾರಿಗಾರ ನೆನಪದನು? ಹೌದು ಹೇಳ್ರಿ ಅಮ್ಮ. ಏನು ಹೌದು ಹೇಳ್ರಿ, ಎದ್ದೇಳ್ರಿ, ಹೇಳ್ರಿ. ಹಾಂ, ಅದು ಒಂದು ಹೌದು ಬಿಡ್ರಿ, ಅದು ಅದು ಆಯಿತು. ಬೇರೆ ಈಗ ಕೊಡ್ತೀರಿಲ್ಲ ಅಲ್ಲ, ಹೌದು ನೀವು ಕೊಡ್ತೀರಿಲ್ಲ. ಹೆಣ್ಮಕ್ಳು ಇವತ್ತು ಮನೆಗೆ ಹೋಗಿ ಜಗಳ ತೆಗೀರಿ, ಅಷ್ಟರು ಗಂಡು ಮಕ್ಕಳಿಗೆ ಸಮಾನವಾಗಿ ಹೆಣ್ಮಕ್ಳಿಗೆ ಆಸ್ತಿಯೊಳಗೆ ಪಾಲಾಗಬೇಕು, ಪಾಲು ಸಿಗಬೇಕು. ಇದು 2005 ತಹಸೀಲ್ದಾರ್ ಸಾಹೇಬರು ಅದಾರ, ಅವ್ರು ಇದನ್ನು ಬರೋಬ್ಬರೇ ಹೇಳ್ತಾರೆ ಎಲ್ಲರಿಗಿಂತ. 2005 ಮೊದಲ ನಂತರ ಹಿಂಗೆ ಹಿಂಗೆ ಇತ್ತು, ಈಗಿಲ್ಲ ನೋ, ಅದೇ ಏನು 5 ಇಲ್ಲ 6 ಇಲ್ಲ ಏನಿಲ್ಲ. ಗಂಡ ಮಗನ ನೀ ಒಬ್ಬನ ಹುಟ್ಟಿಲ್ಲ ಮನೆಯಾಗ, ನಿನಗೇನೈತೆ ಬರೋಬ್ಬರಿ ಗೆರಿ ಕೊಡೋದು, ಅವ್ರಿಗೆ ಏಟು ಕೊಡೋದು, ಕೊಟ್ಟು ಬಿಡೋ ಅಂತ. ಅದಕ್ಕೆ ಇವತ್ತು ತಂಗಿ ಮನೆಗೆ ಹೋದ ಕೂಡಲೇ ಜಗಳ ತೆಗಿರಿ. ಸಾಮರಸ್ಯದ ಬದುಕು ನಾವು ಹಿಂದಿನಿಂದ ಬದುಕಿಕೊಂಡವು, ಏನು ಕೊಟ್ಟರೇನು ತಗೊಂಡೇನು. ಹೆಣ್ಮಕ್ಕಳು ಹೆಚ್ಚಿಂದೇನು ಅಪೇಕ್ಷೆ ಮಾಡೋದಿಲ್ಲ. ನಾವು ತವರಿನವರು ಒಂದು ನೂಲಿನ ಸಿರಿ ಉಡಿಸಲ್ಬೇಕು, ಉಟ್ಕೊಂಡು ಗಂಡನ ಮನೆಗೆ ಹೋಗಿ ಕೊಡ ತುಂಬಿದ್ರೆ ಸಹಿತ ಬಚ್ಚಲಕ್ಕೆ ಸುರಿವಿ, ಬಗಲಾಗ ಕೊಡ ಹಿಟ್ಕೊಂಡು ಓಣ್ ಹಿಡಿದಂಗೆ ನೀರು ಹೊಂತಾಳೆ. ತಂಗಿ ಯಾವಾಗ ಬಂದೆ ಅನ್ಬೇಕು, ಇದನ್ನು ನಮ್ಮ ಅಣ್ಣ ಉಡಿಸ್ಯಾನ ಅಂತ. ಅಲ್ಲಿ ಬೇ ಯಾವಾಗ ಬಂದೆ, ಅದ ಹೇಳಿದ್ನಲ್ಲ, ನಮ್ಮ ಅಣ್ಣ ಉಡಿಸ್ಯಾನ, ಅಣ್ಣ ಉಡಿಸ್ಯಾನ ಅನ್ನೋದಷ್ಟು ಪ್ರೀತಿ. ಮನೆ ಬಾಗಿಲಿಗೆ ಬಂದ್ರೆ ತಾಯಿ ತಂದೆ ಇರು ತನ ಕರೆಸೋದು ಕಳಿಸೋದು ಮಾಡ್ತಾವ, ತಾಯಿ ತಂದೆ ಸತ್ತ ಮ್ಯಾಗ ಯಾರು ಕರಿಬೇಕು? ನಾನು ಅದಕ್ಕೆ ಕೇಳ್ತೀನಿ, ಮರಿಬೇಡ್ರಿ, ಒಡ ಹುಟ್ಟಿದ ತಂಗಿದ್ಯಾರನ್ನು ಮರಿಬೇಡ್ರಿ. ಮದುವೆ ಮಾಡಿ ಕೊಟ್ಟರೆ ಕೆಲಸ ಮುಗಿಲಿಲ್ಲ, ಮನೆಯನ್ನು ಆಸ್ತಿ ಗೆರೆ ಕೊರೋದು, ಅವ್ರಿಗೆ ಪಾಲು ಕೊಟ್ಟು ಬಿಟ್ರೆ ಅದು ಮುಗಿಲಿಲ್ಲಪ್ಪ. ನಮ್ಮ ಪ್ರೀತಿ, ನಮ್ಮ ಪ್ರೇಮ ಹೆಚ್ಚಿಂದ ಏನು ಬೇಡ, ಒಂದು ಪ್ರೀತಿ ಬಂದು ತಂಗಿಗೆ ವಾರವ ಒಳಗೆ ಅಂತ ಪ್ರೀತಿಯಿಂದ ಕರೆದ್ರೆ ಸಾಕು. ಅಣ್ಣಗೆ ಆ ಪ್ರೀತಿ ಇರ್ತತಿ, ಒಳಗೆ ಅವ್ವಾರಿಗಿರ್ಬೇಕಲ್ಲ. ಅವ್ರ ಒಳಗಿಂದೊಳಗೆ ಕಣ್ಣು ಹೊಡೆದು ಕಳಿಸ್ಬಿಡು ನಿಮ್ಮ ತಂಗಿ ಅಂದ್ರೆ ಮತ್ತೀಮ ಬಾಗಿಲಿಗೆ ಹೊರಗೆ ಬಂದ್ಬಿಡ್ತಾನೆ. ಇಲ್ಲ ಬಿಡವ, ಆಕೆಗೂ ನೆಟ್ಟಗಿಲ್ಲ, ಆಕೆನೂ ಮಕ್ಕೊಂಬಿಟ್ಟಾಳೆ ಆಕೆ. ಅದಕ್ಕೆ ಪಾಪ ತಾಯಿ ಇಲ್ಲದ ತವರಿಗೆ ಹೋಗಬಾರ್ದು ಅಂತ ಹೆಣ್ಮಕ್ಳು. ಹಡೆದಮ್ಮ ಇದ್ದಾಗ ನಡುಮಾನಿ ನನಗಿತ್ತ ಕಡಗದ ಕೈಯ ಸೊಸೆ ಬಂದು, ಕಡಗದ ಕೈಯ ಸೊಸೆ ಬಂದು ನಡೆವಾಗ ತುದಿಗಟ್ಟಿ ನನಗ ಎರವಾಯ್ತ. ಅಣ್ಣನ ಹೆಂಡೂತಿ ಕಣ್ಣಿಗೆ ಒಳ್ಳೆವಳು ಸುಣ್ಣದ ನೀರ ಒಲಿ ಮುಂದ, ಸುಣ್ಣದ ನೀರ ಒಲಿ ಮುಂದ ಇಟಗೊಂಡು ಎಮ್ಮಿಯ ಹಾಲೆಂದು ಬಡಿಶಾಳ. ದಂಡಿಗೆ ಹೋದಣ್ಣ ದುಂಡು ಮಲ್ಲಿಗೆ ತಂದ, ತಂಗಿ ಕೇಳುತ್ತೆ ತಡಿಯಂದ, ತಂಗಿ ಕೇಳುತ್ತೆ ತಡಿಯಂದ, ನನ್ನಣ್ಣ ಮಡದಿ ಕೇಳುತ್ತೆ ಮುಡಿಯಂದ. ಗಂಜಿಯ ಕುಡಿದರು ಗಂಡನ ಮನಿಲೇಸು, ಅಂದಣದ ಮ್ಯಾಲ ಚೌರವ ಸಾರಿದರು ಹಂಗೀನ ತವರ ಮನಿ ಸಾಕೋ. ಯಾಕೆ ಬರ್ಬೇಕು ನಾನು ಈ ಮನೆಗೆ? ಒಂದು ಮಾತು ಮಾತ್ರ ಸತ್ಯ, ಯಾವ ಒಡ ಹುಟ್ಟಿದ ಅಣ್ಣ ತಮ್ಮರು ಒಡ ಹುಟ್ಟಿದ ಅಕ್ಕಂಗರ ಕಣ್ಣಾಗಿ ನೀರು ತರಿಸ್ತಾರ, ಅವರ ಜೀವನ ಮಾತ್ರ ಎಂದೆಂದು ಉದ್ಧಾರ ಆಗೋದಿಲ್ಲ. ಒಂದು ಘಟನೆಯನ್ನು ನಿಮಗೆ ಹೇಳ್ತೇನೆ. ರಾಶಿ ಮಾಡಿದ ಮೇಲೆ ಮೊದಲೇ ಬಂಡಿ ಜೋಳ ತಂದು ಹಾಗೆ ಹಾಕು ಮುಂದೆ ಒಡ ಹುಟ್ಟಿದ ಅಕ್ತಂಗರ ಕಡೆಯಿಂದ ಬಂಡಿ ಪೂಜೆ ಮಾಡಿಸ್ತಾರೆ. ಬಂಡಿ ಪೂಜೆ ಮಾಡಿದ ತಂಗಿ ಉಡಿ ಉಡ್ಬೇಕು, ಅಣ್ಣ ಉಡಿಯೊಳಗೆ ಜೋಳ ಹಾಕಬೇಕು. ಉಡಿ ತುಂಬಿದ ತಂಗಿ ನಕ್ಕು ಬಿಟ್ಲಂದ್ರೆ ಅಣ್ಣನ ಬದುಕು ವರ್ಷದುದ್ದಕ್ಕೆ ನಕ್ಕಂತ ಹೋಗಿಬಿಡ್ಬೇಕು. ತಂಗಿ ಅಂತಾಳ, ಅಣ್ಣ ನನಗೆ ಜೋಳ ಕೊಡಪ್ಪ. ಕೊಟ್ಟಿನಲ್ಲವ, ಕೊಡು ಅಣ್ಣ. ಕೊಟ್ಟಿನಲ್ಲಮ್ಮ, ಯಾಕೋ ನಮ್ಮಣ್ಣ ನನಗೆ ಹಿಂಗಂದ ಅಂತ ಪಾಪ ಸಣ್ಣ ಮನಸ್ಸು ಮಾಡಿಕೊಂಡು ಕಣ್ಣೀರು ಹಾಕೋದು ತನ್ನ ಮನೆಗೆ ತಾನು ಹೋಗಿಬಿಟ್ರು. ಒಂದು 2 ತಿಂಗಳು ಕಳೆದ ಮೇಲೆ ಮನೆಗೆ ಬಳಸಾಕ ಜೋಳ ಬೇಕಾದ 80 ಚೀಲ ಜೋಳ ಹಿಡಿಯುವಂಥ ಹಾಗೆ ತೆಗೆದು ನೋಡಿದ್ರೆ ಅರ್ಧಕ್ಕರ್ಧ ಹಾಗೆ ಖಾಲಿಯಾಗಿ ಹೋಗಿಬಿಟ್ಟಿತ್ತು.
ಹಗೆ ತೆಗೆದಿಲ್ಲ, ಜ್ವಾಳ ಬಳಸಿಲ್ಲ, ಹಗೆದಾಗ ಜ್ವಾಳ ಇಲ್ಲ, ಮತ್ತೆ ಎಲ್ಲಿ ಹೋಗ್ಯಾವ? ಬಹಳ ಜಾಣ ಇದ್ದ ಅವರಣ್ಣ, ಮಕ್ಕಳಿಗೆ ಹೇಳ್ದ, ತಮ್ಮ ಹಗೆ ಮುಚ್ಚಿಬಿಡ್ರಿ ಅಂತ. ಹಗೆ ಮುಚ್ಚಿಸಿ ಸೀದ ನೇಕಾರ ಮನೆಗೆ ಹೋಗಿ ಒಂದು ಎರಡು ಹೂವಿನ ಸೀರೆ ನೇಯಕ್ಕೆ ಹಾಕಿ ತಂಗಿ ಊರಿಗೆ ಹೋಗಿ ತಂಗಿ ಕರ್ಕೊಂಡು ಬಂದು ಸೀರೆ ತಂದು ತೋರಿಸ್ತಾನೆ, ನೋಡಮ್ಮ ಈ ಸೀರೆ ಹೆಂಗೈತಿ ಅಣ್ಣ, ಭಾಳ ಚಂದ ಐತಿಪ್ಪ, ಅತ್ತಿಗೆಮ್ಗೆ ತಂದೀಯ? ಇಲ್ವಾ, ನಿನಗೆ ತಂದೇನಿ. ನನಗ್ಯಾಕಪ್ಪ, ಹಬ್ಬ ಅಲ್ಲ ಹುಣಿವೆಲ್ಲ. ಇಲ್ವೇ, ನಿನಗೆ ಸೀರೆ ಉಡಿಸಿಲ್ಲ, ಭಾಳ ದಿವಸ ಆತು, ಹೋಗಿ ಉಟ್ಕೊಂಬಂದು ನೋಡೋಣ ಹೆಂಗೆ ಕಾಣ್ತೀಯ ಅಂದ ಅವ್ರ ಅಣ್ಣ. ತಂಗಿ ಸೀರೆ ಉಟ್ಕೊಂಬಂದು ಇದ್ರಿಗೆ ನಿಂತಳು, ಯವ್ವ ನಮ್ಮ ಮನೆ ಲಕ್ಷ್ಮಿ ಇದ್ದಂಗದೇ ತಾಯಿ, ಏನಿಲ್ಲವ ಹಗೆ ತೆಗಿಬೇಕಾಗೈತಿ, ಬಾಟ್ ಪೂಜೆ ಮಾಡು ಅಂದ. ತಂಗಿ ಬಂದು ಹಗೆ ಪೂಜೆ ಮಾಡಿ ಹಿಂದಕ್ಕೆ ಸರದ ಹಗೆ ತೆಗೆದ್ರೆ ತುಂಬಿದ ಹಗೆ ಹೆಂಗಿತ್ತು ಹಂಗೆ ಇತ್ತಂತ. ಆ ಹಗೆ ತುಂಬಿಸಿದ ತಂಗಿ ಹೆಂಗಿದ್ದಾಳು, ಹಗೆ ಸರಿಸಿದ ತಂಗಿ ಹೆಂಗಿದ್ದಾಳು, ಹಗೆ ತುಂಬಿಸಿದ ಅಣ್ಣ ಹೆಂಗಿದ್ದಾನು, ಅಣ್ಣ ತಂಗಿಯರ ನಿಷ್ಠೆ ಅನ್ನೋದು ಅದು ಹೇಗಿದ್ದಿರ್ಬೇಕು. ಹೌದಾ, ಅಣ್ಣ ತಮ್ಮರ ಮೇಲೆ ಭಾಳ ಪ್ರೀತಿ ಹೆಣ್ಮಕ್ಕಳಿಗೆ. ಇಷ್ಟು ದೂರ ಬರೋ ತಮ್ಮನ್ನ ನೋಡಿ ಒಬ್ಬಾಕೆ ಅಕ್ಕ ಇಷ್ಟು ಖುಷಿ ಆಗ್ತದೆ, ತಮ್ಮನ್ನ ನೋಡಿ ಅಕ್ಕಂತಾಳ. ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ, ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ, ದೊರೆ ನನ್ನ ತಮ್ಮ ಬರುವಾಗ, ದೊರೆ ನನ್ನ ತಮ್ಮ ಬರುವಾಗ, ಯಾಲಕ್ಕಿ ಗೊನಿಬಾಗಿ ಹಾಲ ಸುರಿದಾವ. ಎಂಥವ ನನ್ನ ತಮ್ಮ, ಆಡಿ ಕೊಂಬುವನಲ್ಲ, ಆಳಿಸಿ ಕೇಳುವನಲ್ಲ, ಗಾರುಡಿಗನಲ್ಲ ನನ್ನ ತಮ್ಮ, ಗಾರುಡಿಗನಲ್ಲ ನನ್ನ ತಮ್ಮ, ನಿನ್ನಂಥ ಬೀಗನು ಬೇಕೋ ನನ್ನ ಮನಿಗೆ. ಬಸಿರಾದರ ತೊಡಬೇಕ ಹಸಿರ ತಾಬುತಿ ಕುಬುಸ, ಹಸರೇಲಿ ಒಳಗ ಉಣಬೇಕ, ಹಸರೇಲಿ ಒಳಗ ಉಣಬೇಕ, ನನ್ನ ತಮ್ಮ ಹೊಸ ಬೀಗನಾಗಿ ಬರಬೇಕ. ನೋಡ್ರಿ, ಹೆಣ್ಣಾಗೆ ಹುಟ್ಟಬಾರ್ದು, ಮಣ್ಣಾದ್ರೆ ಮರ ಆಗಿ ಬಂದವ್ರಿಗೆ ನೆರಳಾದೇನು, ತಾಯಿಲ್ಲ ತವ್ರಿಗೆ ಯಾಕೆ ಹೋಗ್ಬೇಕು ಅನ್ನಕ್ಕೆ ಹೆಣ್ಣು ಹಡಿಯಲಿ ಬೇಕು, ತಮ್ಮಾಗ ಕೊಡಬೇಕು, ನನ್ನ ತಮ್ಮ ನನ್ನ ಮನೆಗೆ ಹೊಸ ಬೀಗನಾಗಿ ಬರಬೇಕು, ತವ್ರ ಮನೆ ಲೈಸೆನ್ಸ್ ರಿನ್ಯೂವಲ್ ಆಗಬೇಕು, ತಿಜುರಿ ಕಿಲಿಕೆ ನನ್ನ ಕೈಗೆ ಸಿಗಬೇಕು ಅಂತಾಳೆ. ನಾನ ಹೆಣ್ಣು ಹಿಡಿದು ತವ್ರ ಮನೆಗೆ ಕೊಟ್ಟೆ ಅಂದ್ರೆ ಗುಡ್ಡು ಕುಂತಂಗೆ ಕುಂದಿರ್ತೀನಿ, ಹೋಗಿ ಯಾವಕ್ಕೆ ನಾನು ಕೇಳಕ್ಕೆ ಅಂತ ಅಂಥ ಆಸೆ ಆ ತವರಿನ ಆಸೆ ಇರ್ತತಿ. ಅದಕ್ಕೆ ನಾ ಹೇಳ್ತೀನಿ, ಒಂದು ಹೆಣ್ಣು ಮಕ್ಕಳಲ್ಲಿ ಇನ್ನು ಮುಂದೆ ಭವಿಷ್ಯತ್ತಿನಲ್ಲಿ ನೀವು ಯಾವುದೇ ಮನೆಯ ಸೊಸೆಯಂದಿರಾಗಿ ಹೋಗ್ರಿ, ದಯವಿಟ್ಟು ಅತ್ತೆ ಮಾವನ ತಂದೆ ತಾಯಿ ಅಂತ ತಿಳಿಯುವ ವಿಶಾಲ ಭಾವನೆಯನ್ನು ನೀವು ಬೆಳೆಸ್ಕೊಡ್ರಿ. ಮನೆಯಿಂದ ಮದುವೆ ಆಗಿ ಹೋದ ಹೆಣ್ಮಕ್ಳು, ಅದು ಪಂಚಮಿ ಹಬ್ಬ ಬರಲಿ, ಯಾರೋ ಒಬ್ಬರು ಪಂಚಮಿ ಹಬ್ಬದ ಹಾಡ ಹಾಡ್ತಿದ್ರಿಲ್ಲಿ, ಆಲೆ ನಾವು ಹೋದಾಗ ಅಂಥ ದೊಡ್ಡ ಹಬ್ಬಕ್ಕೆ ಪಂಚಮಿ ಹಬ್ಬ ಬರಲಿ, ದೀಪಾವಳಿ, ಯಾವಾಗ ಒಮ್ಮೆ ಬಾರ್ವ ತಂಗಿ ಅಂತ ಕರೆಯುವಂಥ ವಿಶಾಲ ಹೃದಯ ಗಂಡ ಹೆಂಡತಿ ನಿಮ್ಮಲ್ಲಿ ಬೆಳೀಲಿ. ನಾವು ಕೂಡಿ ಬದುಕುವ ಈ ನಮ್ಮ ಸಂಸ್ಕೃತಿಯ ರಾಯಭಾರಿಗಳಾಗಿ ನೀವು ಬಾಳ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಮತ್ತೆ ನನಗೆ ಬಹಳ ಸಂತೋಷ ಆಗ್ಯದ, ನೀವು ಆರು ಸಂಸ್ಥೆಯವರು, ಬಳ್ಳಾರಿ ವೀರಶೈವ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಬರುವಂತಹ ಎಲ್ಲ ಪದವಿ ಕಾಲೇಜುಗಳವರು ಸೇರಿ ಈ ರೀತಿಯಾದಂಥ ಒಂದು ಹೊಸ ಆಲೋಚನೆಯ ಒಂದು ಸಂಭ್ರಮವನ್ನು, ಯುವ ಸಂಭ್ರಮವನ್ನು ನೀವು ಮಾಡ್ತಾ ಇದ್ದೀರಿ. ಇಂಥದಕ್ಕೆಲ್ಲ ನಿಮ್ಮ ಸಂಸ್ಥೆಯ ಹಿರಿಯರೆಲ್ಲ ಇದಕ್ಕೆ ಪ್ರೇರಣೆಯಾಗಿ ನಿಂತಿದ್ದಾರೆ. ನಿಜವಾಗಿ ಕೂಡ ಇಂಥವ್ರು ಬೆನ್ನು ಹಿಂದಿದ್ರೆ ಏನು ಜಗತ್ತ ಗೆಲ್ಲಬಹುದು, ಅಂತಹ ಒಂದು ಅವರ ಸಹಕಾರ ಅದೆಲ್ಲ ಇರೋದ್ರಿಂದನೇ. ಮತ್ತು ನಮ್ಮ ಪ್ರತಿಭಾಶೀಲರಾದಂಥ ನಮ್ಮ ಪ್ರೊಫೆಸರ್ ಶಾಂತಮೂರ್ತಿ ಕುಲಕರ್ಣಿ ಅವರು, ನಮ್ಮ ವರಕುಮಾರ್ ಗೌಡರು, ಭಾಳ ಮಂದಿ ನಿಮ್ಮ ಈ ಕಾಲೇಜಿನೊಳಗೆ ಎಲ್ಲರನ್ನೂ ನಾನು ಪ್ರತಿಯೊಬ್ಬರನ್ನ ಹೆಸರಿಡೋದು ಹೇಳಬಲ್ಲೆ, ಅದು ಅದನ್ನೇ ಮಾಡಿದ ಹೋದ್ರಿ ಅವರು ಅಂದಿಗಿಂದಿರಿ ಅನ್ನೋದಕ್ಕೆ ಬಿಡ್ತೀನಿ. ಅವರೆಲ್ಲರನ್ನು ಇವತ್ತಿನ ಈ ಯುವ ಸಂಭ್ರಮದ ಈ ಕಾರ್ಯಕ್ರಮದಲ್ಲಿ ನನಗೂ ಪಾಲ್ಗೊಳ್ಳೋಂಗೆ ಮಾಡಿದ್ರಿ, ನನಗೂ ಸಂಭ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿರಲ್ಪ, ನಗಕ್ಕೆ ಅವಕಾಶ ಕೊಟ್ಟಿರಲ್ಲ. ಹೌದಲ್ಲ, ನಗರಿ ಮತ್ತೊಮ್ಮೆ ನಕ್ಕು ಬಿಡ್ರೊಮ್ಮೆ, ಯಾಕಂದ್ರೆ ಬೇಂದ್ರೆಯವರು ಹೇಳ್ತಾರೆ, ನಕ್ಕಾಮ ಗೆದ್ದಾಮ ಅಂತ. ನಸು ನಗುತ್ತ ಬಂದೇವ, ಹುಸಿ ನಗುತ್ತ ಬಂದೇವ, ನಸು ನಗುತ್ತ ಬಾಳೋಣ, ತುಸು ನಗುತ್ತ ತೆರಳೋಣ, ಬಡ ನೂರು ವರ್ಷಾನ ಹರುಷಾದಿ ಕಳೆಯೋಣ, ಯಾಕಾರೆ ಕೆರಳೋಣ, ಬಡತನ ಒಡೆತನ ಕಡೆತನ ಕುಳಿದಾವೇನ. ನೋಡ್ರಿ, ಬಡತನ ಒಡೆತನ ಕಡೆತನ ಕುಳಿದಾವೇನ, ಎದೆ ಹಿಗ್ಗು ಕಡೆ ಮುಟ್ಟ, ಬಾಳೇನ ಕಡಲಾಗೆ ಅದನ್ನು ಮುಳುಗಿಸಬೇಡ, ಕಡೆಗೋಲ ಹಿಡಿ ಹುಟ್ಟ, ನಕ್ಕಾಮ ಗೆದ್ದಾಮ ಕಡೆಗೋಲ ಹಿಡಿ ಹುಟ್ಟ, ನನ್ನ ಕೈಯ ಹಿಡಿದಾಕಿ ಅಳು ನುಂಗಿ ನಗು ಒಮ್ಮೆ, ನಾನೂನು ನಕ್ಕೇನ, ಇಲ್ಲದಿರಕ ನೀನು ಅಳುವ ಹುಚ್ಚು ಹಳ್ಳದ ಕಳ್ಳ, ಕೂದಲಾಗ ಸಿಕ್ಕೇನ, ಕೂದಲಾಗ ಸಿಕ್ಕೇನ. ಹೆಂಡತಿಗೆ ಹೇಳ್ತಾನ, ಸುಖ ಬಡೋದಕ್ಕೆ ಸಂತೋಷ ಪಡೋದಕ್ಕೆ ಬಡತನ ಸಿರಿತನ ಕಾರಣ ಅಲ್ಲ, ಅದು ಕಾರಣ ಆಗೋದೇ ಇಲ್ಲ. ಹೆಣ್ಮಕ್ಕಳು ಇದರ ಬದರ ಕುಂತಾಗ ಮಾತಾಡ್ತಾರೆ, ನಿನ್ನ ಗಂಡ ಏನು ಮಾಡಿಸ್ಕೊಟ್ಟನ, ಮಾವಿನಕಾಯಿ ಸರ, ಹೀರಿಕಾಯಿ ಸರ, ಒಬ್ಬೊಬ್ಬರು ಮೋಹನ್ ಮಾಲಿ ಸರ,
ಆಮೇಲೆ ಅವು ಏನು ನೆಕ್ಲೇಸು ಗಿಲ್ಕೇಸು ಹಿಂದಕ್ಕೆಲ್ಲ ವಂಕಿ ಅಂತ ಇರ್ತಿದ್ವಿ, ಈಗ ಬಾಜು ಬಂದಂತ ಬಂದವು. ಈಗ ಈ ಚಕ್ಕಡಿ ಗಾಲಿಗೆ ಹಳಿ ಬಡಿಸಿ ಹಾಕಿರ್ತಾರಲ್ಲ ಆ ನಮ್ಮನ್ನು, ಈ ರಟ್ಟಿಗೊಂದು ಈ ರಟ್ಟಿಗೊಂದು ಬಾಜು ಬಂದಂತ ಯಾಕೆ ಹೆಸರು ಬಂದ ಹೇಳ್ರಿ ಅದಕ್ಕೆ? ಒಂದೊಂದು ರಟ್ಟಿ